ಒಂದು ಕ್ಷುಲ್ಲಕ ಕಾರಣಕ್ಕೆ ಅಥವಾ ಕಾರಣವಲ್ಲದ ಕಾರಣಕ್ಕೆ ಜರ್ಮನಿಯ ಸರ್ವಾಧಿಕಾರಿ ಅಡೋಲ್ಫ್ ಹಿಟ್ಲರ್ ಸೆಪ್ಟೆಂಬರ್ 1, 1939 ಪೋಲ್ಯಾಂಡ್ ದೇಶವನ್ನು ಆಕ್ರಮಿಸಿ ವಶಪಡಿಸಿಕೊಳ್ತಾನೆ. ಸೆಪ್ಟೆಂಬರ್ 3, 1939 ಮಿತ್ರ ರಾಷ್ಟ್ರಗಳಾದ ಬ್ರಿಟನ್ ಮತ್ತು ಫ್ರಾನ್ಸ್ ಜರ್ಮನಿಯ ಮೇಲೆ ಅಧಿಕೃತವಾಗಿ ಯುದ್ಧವನ್ನು ಘೋಷಣೆ ಮಾಡ್ತವೆ. ಆಗ ಜಗತ್ತಿನ ಎರಡನೇ ಮಹಾಯುದ್ಧ ಶುರುವಾಗ್ಬಿಡುತ್ತೆ. ಈ ಜರ್ಮನಿ ಜೊತೆ ಯುದ್ಧ ನಿಷೇಧ ಒಪ್ಪಂದ ಮಾಡ್ಕೊಂಡಿದ್ದರಿಂದಾಗಿ ರಷ್ಯಾ ಏನು ಮಾಡೋಕ್ಕಾಗದಿರೋ ಸ್ಥಿತಿಯಲ್ಲಿರುತ್ತೆ. ಈ ಜರ್ಮನಿಗೆ ಬೇಕಾದಂತಹ ಶಸ್ತ್ರಾಸ್ತ್ರ ತಯಾರಿಕೆಗೆ ಬೇಕಾದಂತಹ ಕಬ್ಬಿಣದ ಅದಿರು ಬರ್ತಾ ಇದ್ದಿದ್ದು ದೂರದ ದೇಶದ ಸ್ವೀಡನ್ನಿಂದ, ಅದು ಉತ್ತರ ಸಮುದ್ರದ ಮುಖಾಂತರ. ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಈ ಬ್ರಿಟನ್ ಏನು ಮಾಡಿತ್ತು ಅಂತಂದರೆ ಈ ಉತ್ತರ ಸಮುದ್ರವನ್ನು ಹಿಡಿದಿಟ್ಕೊಂಡಿರುತ್ತೆ. ಸ್ವೀಡನ್ನಿಂದ ಬರಬೇಕಾದಂಥ ಕಬ್ಬಿಣದ ಅದಿರು ಜರ್ಮನಿಗೆ ತಲುಪಿರೋದಿಲ್ಲ. ಇದು ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಜರ್ಮನಿಗೆ ಆದಂಥ ಹಿಂದೇಟು. ಈಗ ಮತ್ತೆ ಆ ತಪ್ಪು ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಜರ್ಮನಿ ಆಪರೇಷನ್ ವೆಜರ್ ಎಕ್ಸಸೈಸ್ನ ಕೈಗೊಂಡಿರುತ್ತೆ. ಈ ಆಪರೇಷನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ನಾರ್ವೆ ಮತ್ತು ಡೆನ್ಮಾರ್ಕ್ ದೇಶಗಳನ್ನ ಆಕ್ರಮಿಸಿ ವಶಪಡಿಸ್ಕೊಂಡು ಈ ಎರಡೂ ದೇಶಗಳ ಮಧ್ಯೆ ಇದ್ದಂತಹ ಉತ್ತರ ಸಮುದ್ರವನ್ನು ತಮ್ಮ ತೆಕ್ಕೆಗೆ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಬ್ರಿಟನ್ ಸ್ವೀಡನ್ ದೇಶವನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಆದಂಥ ಹಿಂಡೇಟು ಈಗ ಆಗಬಾರ್ದು ಅಂತ ಈ ಆಪರೇಷನ್ನ ವ್ಯೂಹ ರಚಿಸಿ ಕಾರ್ಯಗತಗೊಳಿಸಿ ಜರ್ಮನಿ ಜಯಶಾಲಿ ಆಗುತ್ತೆ. ನಂತರ ತಟಸ್ಥ ರಾಷ್ಟ್ರಗಳು ಅಂತಂದರೆ ಏನು? ತಟಸ್ಥ ರಾಷ್ಟ್ರಗಳು ಅಂತಂದರೆ ಯುದ್ಧ ಸಮಯದಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಂತಹ ದೇಶಗಳ ಜೊತೆ ಕೈ ಜೋಡಿಸದೆ ಇರುವ ದೇಶಗಳೇ ಈ ತಟಸ್ಥ ರಾಷ್ಟ್ರಗಳು. ನೀವು ತಟಸ್ಥ ರಾಷ್ಟ್ರಗಳಾಗಿರೋದ್ರಿಂದ ಯಾವ ಸಮಯದಲ್ಲಾದರೂ ಆಂಗ್ಲೋ ಫ್ರೆಂಚ್ ಸೈನ್ಯ ನಿಮ್ಮ ದೇಶಕ್ಕೆ ನುಗ್ಗಬಹುದು, ನಿಮ್ಮನ್ನು ಆಕ್ರಮಿಸಬಹುದು ಅನ್ನೋ ಕಾರಣಕ್ಕಾಗಿ ನಿಮ್ಮ ಸಂರಕ್ಷಣೆಗಾಗಿ ನಾವು ನಿಮ್ಮ ದೇಶಕ್ಕೆ ಬರ್ತಾ ಇದ್ದೀವಿ ಅಂತ ಒಂದು ಸುಳ್ಳು ನೆಪವನ್ನು ಜರ್ಮನಿ ಒಡ್ಡಿ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ದೇಶಗಳನ್ನ ವಶಪಡಿಸ್ಕೊಂಡ್ಬಿಡುತ್ತೆ. ನಂತರ ಯಾವಾಗ ಜರ್ಮನಿ ಸುಳ್ಳು ನೆಪ ಒಡ್ಡಿ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ನ ವಶಪಡಿಸ್ಕೊಳುತ್ತೋ ಆದರೆ ಬೆಲ್ಜಿಯಂ ಜರ್ಮನಿಯ ವಿರುದ್ಧ ತಿರುಗಿ ಬಿದ್ದುಬಿಡುತ್ತೆ. ಈ ಫ್ರಾನ್ಸ್ ದೇಶದಲ್ಲಿದ್ದಂಥ ಆಂಗ್ಲೋ ಫ್ರೆಂಚ್ ಸೈನಿಕರು ಬೆಲ್ಜಿಯಂನ ಸಹಾಯಕ್ಕಾಗಿ ಬೆಲ್ಜಿಯಂ ದೇಶಕ್ಕೆ ಹೋಗ್ಬಿಡ್ತಾರೆ. ನಂತರ ನಡೆದದ್ದೇ ಇತಿಹಾಸ. ಯಾಕೆ ಅಂತೀರಾ? ಇದು ಜರ್ಮನಿ ನಡೆಸಿದ ಯುದ್ಧ ತಂತ್ರ ಅಂತ ಯಾರೂ ಊಹಿಸೋದಕ್ಕೆ ಸಾಧ್ಯ ಆಗಿರೋದೇ ಇಲ್ಲ. ಯಾಕೆಂತಂದರೆ ಯಾವಾಗ ಈ ಆಂಗ್ಲೋ ಫ್ರೆಂಚ್ ಸೈನಿಕರು ಫ್ರಾನ್ಸ್ ದೇಶವನ್ನು ಬಿಟ್ಟು ಬೆಲ್ಜಿಯಂಗೆ ಬರ್ತಾರೋ ಜರ್ಮನಿ ತನ್ನ ಸೈನ್ಯವನ್ನು ಫ್ರಾನ್ಸ್ಗೆ ನುಗ್ಗಿಸಿ ಫ್ರಾನ್ಸ್ ದೇಶವನ್ನು ವಶಪಡಿಸ್ಕೊಂಡ್ಬಿಡುತ್ತೆ. ಅತ್ತ ಬ್ರಿಟನ್ನ ಪ್ರಧಾನಿ ಲಾರ್ಡ್ ಚೆಂಬರ್ಲೈನ್ ಯುದ್ಧ ಸಮಯದಲ್ಲಿ ನಾಲಾಯಕ್ ಪ್ರಧಾನಿ ಅಂತ ಅಲ್ಲಿನ ಸಂಸತ್ತು ಘೋಷಿಸಿ ಆತನನ್ನು ಪದಚ್ಯುತಿಗೊಳಿಸಿ ಆ ಜಾಗಕ್ಕೆ ವಿನ್ಸ್ಟನ್ ಚರ್ಚಿಲ್ ಅವರನ್ನು ಕರ್ಕೊಂಬಂದು ಕೂಡಿಸ್ತಾರೆ. ಮೇ 28, 1940 ಬೆಲ್ಜಿಯಂನ ಪ್ರಧಾನಿ ಲಿಯೋಪಾಲ್ಡ್ ತನ್ನ ರಾಜೀನಾಮೆಯನ್ನು ಘೋಷಿಸಿ ಜರ್ಮನಿಗೆ ಶರಣಾಗ್ತಾನೆ. ಇತ್ತ ಫ್ರಾನ್ಸ್ನಲ್ಲಿ ಫ್ರಾನ್ಸ್ನ ಪ್ರಧಾನಿ ಪಾಲ್ ರೈನೇ ರಾಜೀನಾಮೆಯನ್ನು ನೀಡ್ತಾರೆ. ಆತನ ಜಾಗಕ್ಕೆ ಬಂದಂಥ ನೂತನ ಪ್ರಧಾನಿ ಫಿಲಿಪ್ ಪೆಟೈನ್ ಜರ್ಮನಿಗೆ ಶರಣಾಗಿ ಹಿಟ್ಲರ್ನ ಹತ್ತಿರ ಕೃಪಾಭಿಕ್ಷೆಯನ್ನು ಬಿಡ್ತಾನೆ. ಇತ್ತ ಇಟಲಿಯ ಸರ್ವಾಧಿಕಾರಿ ಮುಸಲೋನಿ ಆತ ಹಿಟ್ಲರ್ನ ಆಪ್ತ. ಯಾವಾಗ ಈ ಹಿಟ್ಲರ್ ಪೋಲ್ಯಾಂಡ್ ಬೆಲ್ಜಿಯಂ ನೆದರ್ಲ್ಯಾಂಡ್ ಫ್ರಾನ್ಸ್ ದೇಶಗಳನ್ನ ವಶಪಡಿಸ್ಕೊಂಡಿರ್ತಾನೋ ಆತ ಈ ಅಲ್ಬೇನಿಯಾ ಆಸ್ಟ್ರಿಯಾ ಜೆಕೊಸ್ಲೋವೇಕಿಯಾ ದೇಶಗಳನ್ನ ವಶಪಡಿಸ್ಕೊತಾ ಇರ್ತಾನೆ. ಈಗ ಯುರೋಪಿನ ಬಹುರಾಷ್ಟ್ರಗಳು ಹಿಟ್ಲರ್ನ ತೆಕ್ಕೆಯಲ್ಲಿ ಬಿದ್ದಿರ್ತವೆ. ನಂತರ ಈ ಹಿಟ್ಲರ್ ಆಸ್ಟ್ರಿಯಾ ದೇಶದ ಒಬ್ಬ ಸಾಮಾನ್ಯ ಸೈನಿಕ ಈಗ ಯುರೋಪ್ನ ಸರ್ವಾಧಿಕಾರಿಯಾಗಿರ್ತಾನೆ. ಅಮೇರಿಕ ರಷ್ಯಾ ಬ್ರಿಟನ್ ದೇಶಗಳನ್ನ ವಶಪಡಿಸ್ಕೊಂಡು ಜಗತ್ತಿಗೆ ಸರ್ವಾಧಿಕಾರಿಯಾಗಬೇಕೆಂದು ಹೊರಟಂಥ ಈ ರಾಕ್ಷಸ ಮನೋಭಾವವುಳ್ಳ ಹಿಟ್ಲರ್ಗೆ ಒಬ್ಬನೇ ಒಬ್ಬ ವ್ಯಕ್ತಿ ಅಡ್ಡಿಯಾಗಿ ನಿಂತಿರ್ತಾನೆ. ಅವನೇ ವಿನ್ಸ್ಟನ್ ಚರ್ಚಿಲ್. ಸ್ನೇಹಿತರೆ, ಎರಡನೇ ಮಹಾಯುದ್ಧಕ್ಕೂ ನಮ್ಮ ಕನ್ನಡ ಸಾಹಿತ್ಯಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆದಂಥ ಇತಿಹಾಸವನ್ನು ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಓದ್ತೀವಿ ಅಂತಂದರೆ ಅದು ಭಾಷಾ ಬಳಕೆಗೆ ಇರುವಂಥ ಶಕ್ತಿ. ಆಗ ಸಾಹಿತ್ಯಕ್ಕೆ ಸಿಗೋದು ಮನ್ನಣೆ. ಸ್ನೇಹಿತರೆ, ಸಾಹಿತ್ಯ ಅಂತಂದರೆ ಕೇವಲ ಕಥನ ಅಲ್ಲ, ಕಾದಂಬರಿ ಅಲ್ಲ, ಚಿಂತನೆ ಅಲ್ಲ, ಕಲ್ಪನೆ ಅಲ್ಲ. ಸಾಹಿತ್ಯ ಅಂತಂದರೆ ಜ್ಞಾನ.
ಸಾಹಿತಿಗಳು ಜ್ಞಾನಭಂಡಾರ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಪುಸ್ತಕವನ್ನು ತಗೊಂಡು. ಎರಡನೇ ಮಹಾಯುದ್ಧದ ರೋಚಕ ಸಂಗತಿಗಳನ್ನ ನೀವು ತಿಳ್ಕೊಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲೇಬೇಕು. ಒಟ್ಟು ಮೂರು ಭಾಗಗಳಾಗಿ ಈ ಪುಸ್ತಕವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಹೊರಗಡೆ ತಂದಿದ್ದಾರೆ. ಅದೇ ಮಹಾಯುದ್ಧ, ಈ ಪುಸ್ತಕವನ್ನು ನಾವು ಯಾಕೆ ಓದಬೇಕು? ಸ್ನೇಹಿತರೆ, ಕೆಲವು ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿದೆ. ಜರ್ಮನಿಯ ನಾಜಿ ಸೈನಿಕರಿಗೆ ಈ ಇಂಗ್ಲೆಂಡ್ನ ಜೀವ್ ಜನಾಂಗ ಅಥವಾ ಜೆವಿಶ್ ಜನಾಂಗದ ಮೇಲೆ ಇದ್ದಂಥ ಆಕ್ರೋಶ ಬಹಳ ಅಸಾಮಾನ್ಯವಾದದ್ದು. ಯುರೋಪ್ನ ಖಂಡದಲ್ಲಿದ್ದಂತಹ ಇಡೀ ಜೀವ್ ಜನಾಂಗವನ್ನು ನಾಶ ಮಾಡಬೇಕು ಅಂತ ಹೊರಟಂಥವರೇ ಈ ನಾಜಿಗಳು. 16,000 ಮಕ್ಕಳನ್ನು ಅಪಹರಿಸಿ ಅವ್ರನ್ನ ಏನು ಮಾಡಿದ್ದಾರೆ ಅಂತ ಇವತ್ತಿಗೂ ಈ ಜಗತ್ತಿಗೆ ಗೊತ್ತಿಲ್ಲ. ಪೊಲೆಂಡ್ನ ಗ್ಯಾಸ್ ಚೇಂಬರ್ನಲ್ಲಿ ಅವ್ರನ್ನ ಕೊಂದಿರಬಹುದು ಅನ್ನೋ ಊಹೆಗಳಿದೆ. ಯಾಕಿಷ್ಟು ನಾಜಿಗಳಿಗೆ ಜೀವ್ ಜನಾಂಗದ ಮೇಲೆ ಕೋಪ ಇತ್ತು? ಅದನ್ನು ನೀವು ತಿಳ್ಕೋಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲೇಬೇಕು. ನಂತರ ಜರ್ಮನಿಯಲ್ಲಿ ಸುಮಾರು 80 ಕಡೆ ವಿಚಿತ್ರಾಕಾರದ ಕಟ್ಟಡ ನಿರ್ಮಾಣ ಆಗ್ತಾ ಇರುತ್ತೆ. ಆ ಎಲ್ಲ ಕಟ್ಟಡಗಳು ಲಂಡನ್ಗೆ ನೇರವಾಗಿ ಮುಖ ಮಾಡಿ ನಿಂತಿರುತ್ತೆ. ಹಿಟ್ಲರ್ 50,000 ಬಾಂಬ್ಗಳನ್ನ V1 ರಾಕೆಟ್ ಮುಖಾಂತರ ಉಡಾಯಿಸಿ ಇಂಗ್ಲೆಂಡ್ ನಗರವನ್ನು, ಇಡೀ ಲಂಡನ್ ನಗರವನ್ನು ಧ್ವಂಸ ಮಾಡಬೇಕು ಅಂತ ಇರ್ತಾನೆ. ಈ ಹಿಟ್ಲರ್ನ ಯೋಜನೆ ತಳಕಳಗಾಗಿದ್ದೆ ಒಬ್ಬ ವ್ಯಕ್ತಿಯಿಂದ. ಆತನ ಹೆಸರು ಮೈಕಲ್ ಹೊಲಾರ್ಡ್. ಲಂಡನ್ ನಗರವನ್ನು ಉಳಿಸಿದ ಮಹಾನ್ ವ್ಯಕ್ತಿ ಅಂತ ಆ ದೇಶ ಈತನನ್ನು ಕರೀತಾರೆ. ಈತ ಮಾಡಿದ ಕಾರ್ಯಾಚರಣೆ, ಗೂಢಾಚಾರಿಕೆಗಳನ್ನ ನೀವು ತಿಳ್ಕೋಬೇಕು ಅಂತಂದರೆ ಈ ಪುಸ್ತಕವನ್ನು ಓದಬೇಕು. ನಂತರ ಜರ್ಮನಿ ಮೇಲೆ ಆಕ್ರಮಣ ಮಾಡೋದಕ್ಕಾಗಿ ಬ್ರಿಟನ್ಗೆ ಒಂದು ನೀಲನಕ್ಷೆ ಬೇಕಾಗಿರುತ್ತೆ. ಜಗತ್ತಿನಲ್ಲಿ ಅತಿ ದೊಡ್ಡ ಸೈನ್ಯವನ್ನು ಸಂಘಟಿಸ್ತಾ ಇರುತ್ತೆ ಈ ಬ್ರಿಟನ್. ಫ್ರಾನ್ಸ್ ದೇಶದ ಸಮುದ್ರ ತೀರದಲ್ಲಿ ಇಳಿದು ಬರ್ಲಿನ್ಗೆ ನುಗ್ಗಬೇಕಾಗಿರುತ್ತೆ. ಯಾವಾಗ ನುಗ್ಗಬೇಕು, ಹೇಗೆ ಆಕ್ರಮಿಸಬೇಕು, ಯಾವ ಥರ ಆಕ್ರಮಿಸಬೇಕು ಅನ್ನೋದಕ್ಕಾಗಿ ಒಂದು ನೀಲನಕ್ಷೆ ತಯಾರಿ ಮಾಡಬೇಕಾಗಿರುತ್ತೆ. ಈ ಮಿತ್ರ ರಾಷ್ಟ್ರಗಳ ಮಹಾನ್ ದಂಡನಾಯಕ ಫೀಲ್ಡ್ ಮಾರ್ಷಲ್ ಮಾಂಟೆಗೊಮರಿಯವರು ಈ ನೀಲನಕ್ಷೆಯನ್ನು ತಯಾರು ಮಾಡೋದಕ್ಕಾಗಿ ಭೂಗತರಾಗ್ತಾರೆ. ಈ ಮಾಂಟೆಗೊಮರಿಯನ್ನು ತದ್ವತ್ತಾಗಿ ಹೋಲುವ ಇಂಗ್ಲೆಂಡ್ನ ಸಿನಿಮಾ ನಟ ಕ್ಲಿಟನ್ ಜೇಮ್ಸ್ ಈ ಮಾಂಟೆಗೊಮರಿಯ ಕುರ್ಚಿಯಲ್ಲಿ ಕೂತ್ಕೊಂಡು ಆತನ ಪಾತ್ರವನ್ನು ನಿರ್ವಹಿಸ್ತಾನೆ. ಜರ್ಮನಿಯ ನಾಜಿ ಸೈನಿಕರಿಗೆ ಅವರ ವಿರುದ್ಧವಾಗಿ ನಡೆದಂಥ ಈ ತಂತ್ರ ನಿಜವಾಗಲೂ ಬಹಳ ಯಶಸ್ವಿಯಾಗುತ್ತೆ. ಎಷ್ಟೋ ಬಾರಿ ನಾಜಿ ಸೈನಿಕರಿಗೆ ಈತ ನಿಜವಾಗಲೂ ಮಾಂಟೆಗೊಮರಿ ಅಲ್ಲ ಅನ್ನೋ ಸಂಶಯ ಬರುತ್ತೆ. ಆದರೆ ಆ ಸಂಶಯ ಬಹುಬೇಗ ಕರಗಿ ಹೋಗೋಗಿ ಮಾಡೋದೇ ಈ ಕ್ಲಿಟನ್ ಜೇಮ್ಸ್. ಈ ಕ್ಲಿಟನ್ ಜೇಮ್ಸ್ನ ಕಥೆಯನ್ನು ನೀವು ತಿಳ್ಕೊಂಡ್ರೆ ಒಂದು ಕ್ಷಣ ತಬ್ಬಿಬ್ಬರಾಗ್ತೀರ. ಅಷ್ಟು ರೋಚಕವಾಗಿದೆ ಆತನ ಕತೆ. ಅದನ್ನು ನೀವು ತಿಳ್ಕೋಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲೇಬೇಕು. ಸ್ನೇಹಿತರೆ, ನಮಗೂ ನಿಮಗೂ ಗೊತ್ತಿರುವಂಥದ್ದು ಏನಂತಂದರೆ, ಅಮೆರಿಕ ಅಣುಬಾಂಬ್ನ ಜಪಾನ್ ಮೇಲೆ ಹಾಕಿ ಈ ಎರಡನೇ ಮಹಾಯುದ್ಧಕ್ಕೆ ತೆರವುಗೊಳಿಸುತ್ತೆ. ನಿಜವಾಗಲೂ ಈ ಅಮೆರಿಕ ಜಪಾನ್ ಮೇಲೆ ಅಣುಬಾಂಬ್ ಹಾಕುವಂಥ ಪರಿಸ್ಥಿತಿ ಯಾಕೆ ಹುಟ್ಟುತ್ತೆ? ಜಪಾನ್ ಮಾಡಿದ ತಪ್ಪಾದರೂ ಏನು? ಪಾಟ್ಸ್ ಡ್ಯಾಮ್ ಡಿಕ್ಲರೇಷನಲ್ಲಿ ಏನಿತ್ತು? ಈ ಪಾಟ್ಸ್ ಡ್ಯಾಮ್ ಡಿಕ್ಲರೇಷನ್ನ ಜಪಾನ್ ಸಹಿ ಮಾಡೋದಕ್ಕೆ ಯಾಕೆ ಒಪ್ಪಲಿಲ್ಲ? ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದರೆ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ದೇಶಗಳ ಮಧ್ಯೆ ನಡೀತಾ ಇದ್ದಂತಹ ಈ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕಾ, ಜಪಾನ್, ರಷ್ಯಾ ದೇಶಗಳು ಯಾಕೆ ನುಸುಳಿದವು? ಜರ್ಮನಿ ಮಾಡಿದ ತಪ್ಪಾದರೂ ಏನು? ಜರ್ಮನಿಯ ಪತನಕ್ಕೆ ಕಾರಣವಾದ ಅಂಶಗಳು ಯಾವುವು? ಆಪರೇಷನ್ ಬರ್ಬರೋಸಾ ಅಂದರೆ ಏನು? ಈ ಆಪರೇಷನ್ ಬರ್ಬರೋಸಾ ಜರ್ಮನಿಯ ಪಾಲಿಗೆ ವಿಫಲವಾಗಿದ್ದೇಕೆ? ಎಲ್ಲ ಸಂಗತಿಗಳನ್ನ ನೀವು ತಿಳ್ಕೋಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲೇಬೇಕು. ಹೆನ್ರಿಚ್ ಹಿಮ್ಲರ್, ಹಿಟ್ಲರ್ನ ಬಲಗೈ ಬಂಟ, ಹಿಟ್ಲರ್ನ ಆಪ್ತ, ಹಿಟ್ಲರ್ನಷ್ಟೇ ಕ್ರೂರಿ, ಜೂ ಜನಾಂಗವನ್ನು ಕೊಲ್ಲೋದರಲ್ಲಿ, ಪೊಲ್ಯಾಂಡ್, ಬೆಲ್ಜಿಯಂ, ನೆದರ್ಲ್ಯಾಂಡ್ ದೇಶಗಳನ್ನ ವಶಪಡಿಸ್ಕೊಳ್ಳೋದ್ರಲ್ಲಿ ಈತನ ಪಾತ್ರ ಬಹಳ ಮುಖ್ಯವಾದದ್ದು. ಇಂಥ ಹೆನ್ರಿಚ್ ಹಿಮ್ಲರ್ ಹಿಟ್ಲರ್ನ ವಿರುದ್ಧ ತಿರುಗಿ ನಿಂತ್ಕೋತಾನೆ. ಅದಕ್ಕೆ ಕಾರಣ ಫಿನ್ಲ್ಯಾಂಡ್ನ ಡಾಕ್ಟರ್ ಫೆಲಿಕ್ಸ್ ಕ್ರಿಶ್ಚಿಯನ್. ಹೆನ್ರಿಚ್ ಹಿಮ್ಲರ್ಗೆ ಇದ್ದಂತಹ ಒಂದು ರೋಗವನ್ನು
ಗುಣಪಡಿಸೋದ್ರ ಮುಖಾಂತರ ಗುಣಪಡಿಸೋದರ ಜೊತೆಗೆ ಹಿಮ್ಲರ್ನ ನೀಚ ಮನೋಭಾವವನ್ನು ಕೂಡ ಈ ಡಾಕ್ಟರ್ ಗುಣಪಡಿಸಿರ್ತಾನೆ ಇವರಿಬ್ಬರ ಅಂದರೆ ಹಿಂಡ್ರಿಚ್ ಹಿಮ್ಲರ್ ಮತ್ತು ಫಿಲಿಕ್ಸ್ ಕ್ರಿಶ್ಚಿಯನ್ನ ಎದೆ ಜಲ್ಲೆನಿಸುವ ಕಥೆಯನ್ನು ನೀವು ತಿಳ್ಕೊಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲೇಬೇಕು ನಂತರ ಇನ್ನೇನು ಜರ್ಮನಿ ಸೋತು ಶರಣಾಗಬೇಕು ಅನ್ನೋಷ್ಟರಲ್ಲಿ ತನ್ನ ಜರ್ಮನಿಯನ್ನು ತಾನೇ ನಾಶ ಮಾಡೋಕ್ಕೆ ನಿಂತ್ಕೋತಾನೆ ಈ ಹಿಟ್ಲರ್ ಈ ಹಿಟ್ಲರ್ಗೆ ಯುದ್ಧಗಳ ಮೇಲೆ ಯಾಕಷ್ಟು ಆಸಕ್ತಿ ಇತ್ತು ಆತನಿಗೆ ಯುದ್ಧ ಯಾಕೆ ಬೇಕಾಯಿತು ಪ್ರಜಾಪ್ರಭುತ್ವದ ಮೇಲೆ ಆತನಿಗೆ ಯಾಕೆ ಕೋಪ ಇತ್ತು ನಿಜವಾಗ್ಲೂ ಹಿಟ್ಲರ್ನ ಪ್ರಕಾರ ಪ್ರಜಾಪ್ರಭುತ್ವ ಅಂದರೆ ಅರ್ಥ ಏನು ಹಿಟ್ಲರ್ನ ಅಂತ್ಯ ಹೇಗಾಯಿತು ಆತನ ಮೃತದೇಹ ಏನಾಯಿತು ಇವೆಲ್ಲವೂ ಈ ಪುಸ್ತಕದಲ್ಲಿ ಅಡಗಿದೆ ಸ್ನೇಹಿತರೆ ಸತ್ಯ ಏನು ಅಂತಂದರೆ ಅಣುಬಾಂಬ್ನ ಹೊತ್ಕೊಂಡು ಹೋದಂತಹ ಆ ಪೈಲಟ್ಗಳಿಗೂ ಕೂಡ ಇದು ಅಣುಬಾಂಬ್ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ ಯಾಕೆ ಇಡೀ ಜಗತ್ತಿಗೆ ಗೊತ್ತಿರೋದಿಲ್ಲ ಎರಡನೇ ಮಹಾಯುದ್ಧವನ್ನು ಅಂತ್ಯಗೊಳಿಸೋದಕ್ಕೆ ನಿಜವಾಗ್ಲೂ ಈ ಅಣುಬಾಂಬ್ನ ಅವಶ್ಯಕತೆ ಇತ್ತ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಕೊಡಿ ಎರಡನೇ ಮಹಾಯುದ್ಧದ ಇತಿಹಾಸವನ್ನು ರೋಚಕ ಇತಿಹಾಸವನ್ನು ಸಣ್ಣ ಸಣ್ಣ ಕಥೆಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ನಿಜವಾಗ್ಲೂ ಈ ಪುಸ್ತಕ 12ಕ್ಕಿಂತಲೂ ಹೆಚ್ಚಿಗೆ ಬಾರಿ ಮುದ್ರಣಗೊಂಡಿದೆ ಸ್ನೇಹಿತರೆ ಅವರ ಬರವಣಿಗೆಯಲ್ಲಿ ಕೇವಲ ಕಥನ ಕಾದಂಬರಿ ವಿಜ್ಞಾನ ಅಷ್ಟೇ ಅಲ್ಲದೆ ವಿಜ್ಞಾನ ಇತಿಹಾಸ ವಿಸ್ಮಯ ಅಡ್ವೆಂಚರ್ ಎಲ್ಲವೂ ಅವರ ಬರವಣಿಗೆಯಲ್ಲಿ ಅಡಗಿದೆ ಸ್ನೇಹಿತರೆ ಸಾಹಿತಿಗಳು ನಮ್ಮ ಮುಂದೆ ಜ್ಞಾನವನ್ನು ತೆಗೆದಿಟ್ಟಿದ್ದಾರೆ ಅದನ್ನು ನಾವು ಪಡ್ಕೋಬೇಕು ಅಷ್ಟೇ ಅದಕ್ಕಾಗಿ ನಾನು ನಿಮಗೆ ಪುಸ್ತಕಗಳನ್ನ ಓದಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನನ್ನ ವಾಹಿನಿ ಸಾಹಿತ್ಯ ಮಂತ್ರದ ಮುಖಾಂತರ ಕನ್ನಡಿಗರ ಪರವಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಪುಸ್ತಕ ಓದಿದ ನಂತರ ಅಲ್ಲಿವರೆಗೂ ಸ್ನೇಹಿತರೆ ನೀವು ಕೂಡ ಪುಸ್ತಕಗಳನ್ನ ಓದಿ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಭಾಷೆಗಳನ್ನು ಗೌರವಿಸುತ್ತಾ ಕನ್ನಡ ಭಾಷೆಯನ್ನು ಬೆಳೆಸೋಣ ಧನ್ಯವಾದಗಳು